ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಹೂಕೋಸು ಹೇಗೆ ವಾಶ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇವತ್ತು ನೋಡಿ, ನಾನು ಇದೊಂದು ಹೂಕೋಸು ತೊಗೊಂಡಿದ್ದೀನಿ. ಇದನ್ನು ನಾನು ಒಂದೊಂದಾಗಿ ಈ ಥರ ಪಾರ್ಟ್ಸ್ ಇರುತ್ತಲ್ಲ ಆ ಥರ ನಾನು ಕಿತ್ಕೊಳ್ತೀನಿ. ನಾನು ಇದೇನಕ್ಕೆ ಈ ಥರ ಮಾಡ್ತಿದ್ದೀನಿ ಅಂದರೆ ನೋಡಿ, ಇದರಲ್ಲಿ ಮೊಟ್ಟೆಗಳಿರುತ್ತಲ್ಲ ಅದೆಲ್ಲ ಕಾಣಿಸುತ್ತೆ. ಸೊ ದಟ್ ನಾವು ಕೈಯಿಂದಲೇ ನಾವು ಅದನ್ನು ಕ್ಲೀನ್ ಮಾಡಿಬಿಡ್ಬೋದು. ಮತ್ತು ಇದು ಗೂಡು ಕಟ್ಟಿರುತ್ತೆ ಹುಳಗಳು, ಅದನ್ನು ಸಹ ನಾವು ತೆಗೆದು ಬಿಡ್ಬೋದು ಈಸಿಯಾಗಿ. ಈಗ ನಾನೆಲ್ಲ ತೆಗೆದಿದ್ದೀನಿ. ಈಗ ನಾನು ಇದಕ್ಕೆ ನಮ್ಮ ಅಕಾರ್ಡಿಂಗ್ ಸೈಜಿಂದ ನಾವು ಕಟ್ ಮಾಡ್ಕೊಳ್ತಿದ್ದೀನಿ. ಇದು ಸೆಂಟ್ರ್ ಪಾರ್ಟ್ ಆಫ್ ದ ಕಾಲಿಫ್ಲವರ್, ಇದು ಸೆಂಟ್ರ್ ಪಾರ್ಟ್ ಇರುತ್ತಲ್ಲ ಅದನ್ನೇನಕ್ಕೆ ವೇಸ್ಟ್ ಮಾಡೋದಂತೇಳಿ ನಾನು ಇದನ್ನು ಸಹ ನಾನು ಈಗ ಕಟ್ ಮಾಡಿ ಹಾಕ್ಕೊಳ್ತೀನಿ. ಈಗ ನಾನೊಂದು ಪಾತ್ರೆಯಲ್ಲಿ ಬಿಸಿ ನೀರು ಚೆನ್ನಾಗಿ ಬಿಸಿ ಮಾಡಿ ತಂದಿದ್ದೀನಿ. ಈಗ ಆ ಬಿಸಿ ನೀರಿಗೆ ನಾನು ಈ ಕಾಲಿಫ್ಲವರ್ನ ಎಲ್ಲ ಚೆನ್ನಾಗಿ ಹಾಕ್ಬಿಡ್ತೀನಿ. ಈಗ ನಾನು ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಬಿಡ್ತೀನಿ. ಉಪ್ಪನ್ನ ಹಾಕಿ ನಾನು ಒಂದು 5 ನಿಮಿಷ ಅಷ್ಟು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ಇದನ್ನು. ಈಗ ನೋಡಿ, 5 ನಿಮಿಷ ರೆಸ್ಟ್ ಆಗಿದೆ. ಇದರದ್ದು ನನಗೆ ತೆಗಿತೀನಿ ಇದನ್ನು, ನಿಮಗೆ ನಾನು ತೋರಿಸ್ತೀನಿ ನೋಡಿ ಎಷ್ಟು ಗಲೀಜಿದೆ ಅಂತ ಹೇಳ್ಬಿಟ್ಟು. ನೋಡಿ, ಕೆಳಗಡೆ ಪಾರ್ಟ್ ನಿಮ್ಗೆ ಕಾಣಿಸ್ತಿದೆಯಾ ನೋಡಿ, ಅದೆಲ್ಲ ಗಲೀಜೆಲ್ಲ ಬಂದುಬಿಡುತ್ತೆ. ಈಗ ನಾನು ಈ ನೀರನ್ನ ಚೇಂಜ್ ಮಾಡಿ ಬೇರೆ ನೀರನ್ನ ತೊಗೊಂಡಿದ್ದೀನಿ. ಈಗ ಆ ನೀರಿಗೆ ನಾನು ಇದನ್ನು ಹಾಕಿ ಹಾಕ್ತಿದ್ದೀನಿ, ಬಿಸಿ ನೀರೇ ತೊಗೊಂಡಿದ್ದೀನಿ ನಾನು. ಈಗ ಈಗ ತಿರ್ಗಾ ಇದನ್ನು ನಾವು ಈ ಥರ ಮಾಡೋಣ. ನೋಡಿ ಎಷ್ಟು ಕ್ಲಿಯರಾಗಿದೆ, ಒಂಚೂರು ಹುಳ ಇಲ್ಲ, ಏನೂ ಇಲ್ಲ. ನೋಡಿ, ಈ ಥರ ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಾಲಿಫ್ಲವರ್, ನಿಮಗೆ ಹುಳಗಿಲ್ಲ, ಏನೂ ಬರೋಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.